समाहर दक्षिणोत्तरयो तथा ईशान्ये च तथाग्नेयां नैऋत्यां च महारिशं वायुव्यां सर्वभूतेभ्यः सदा रक्षां करोत्यसौ रक्ष 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 रक्षां कुरु समस्त सन्मङ्गलं कुरु ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಹಾಗೆಯೇ ಈ ವಿಡಿಯೋ ಬಂದು ಲಾಸ್ಟ್ ಹಾಕಿದ್ನಲ್ಲ, ಆ ವಿಡಿಯೋದು ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಕೂಡ ಹರಿಹರಪುರ ಮಠದ ಬಗ್ಗೆನೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ದು ನೀವು ಗುರುಜಿಯವರು ಕುಂಭಾಭಿಷೇಕ ಮಾಡ್ತಾ ಇರುವಂಥದ್ದು, ಶ್ರೀಮಠದ ಕುಂಭಾಭಿಷೇಕದ್ದು. ಅದಾದ ನಂತರ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ದೀಪೋತ್ಸವ ತೆಪ್ಪೋತ್ಸವ ಆಯ್ತಲ್ಲ, ಅದ್ರದ್ದು ವಿಡಿಯೋ. ಅವತ್ತಿನ ನೈಟ್ ಹೇಗೆಲ್ಲ ಡೆಕೋರೇಷನ್ ಮಾಡಿದರು, ದೀಪಾಲಂಕಾರ ಎಲ್ಲ ಹೇಗಿತ್ತು ದೇವಸ್ಥಾನದಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಆಚೆ ಈಚೆ ರೋಡ್ ಬದಿಯೆಲ್ಲ ಯಾವ ಥರ ಈ ವಿದ್ಯುತ್ ದೀಪಾಲಂಕಾರ ಎಲ್ಲ ಮಾಡಿದ್ದಾರೆ ಅಂತೇಳಿ. ಅದಾದ ನಂತರ ನಾನು ದೇವಸ್ಥಾನದ ಹತ್ರ ಎಲ್ಲ ಹೇಗಿದೆ ಅಂದರೆ ಮಠದ ಸುತ್ತಮುತ್ತ ಹೇಗಿದೆ, ಅಲ್ಲಿ ತೆಪ್ಪೋತ್ಸವ ಹೇಗೆ ನಡೀತು ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಬನ್ನಿ ನೋಡ್ತಾ ಹೋಗಿ.
ಇವಾಗ ನೀವು ನೋಡ್ತಾ ಇರೋದು ಶಾರದಾ ಪೀಠದ ಒಳಗಡೆ ಹೇಗೆ ಹೋಗ್ಬೋದು ಅನ್ನೋದು. ಇದು ಮುಖ್ಯ ಮಹಾದ್ವಾರ, ಇದ್ರ ಮೂಲಕ ನಾವು ಒಳಗಡೆ ಹೋಗ್ಬೋದು. ಇದೆಲ್ಲ ಮಠದ ಒಳಗಡೆ ಇರುವಂಥದ್ದು. ಇಲ್ಲಿ ಗಣಪತಿ ದೇವಸ್ಥಾನ ಕೂಡ ಒಂದು ತುಂಬ ಚೆನ್ನಾಗಿರೋ ಗಣಪತಿ ದೇವಸ್ಥಾನ ಇದೆ, ಅದ್ರದ್ದು ಒಂದು ಪಿಕ್ನ ನಾನು ನಿಮ್ಗೆ ಆಮೇಲೆ ಹಾಕ್ತೀನಿ. ಇವಾಗ ನೋಡಿ ಒಳಗಡೆ ಹೇಗೆ ಹೋಗೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ವೀಡಿಯೋ ಹಾಗೆ ಫೋಟೋ ಯಾವುದೂ ತೆಗೆಯೋ ಹಾಗಿರಲಿಲ್ಲ, ಬಟ್ ನಾನು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿದೆ, ಅದಾದಮೇಲೆ ಗೊತ್ತಾಯಿತು. ನೋಡಿ ಮೇಲ್ಗಡೆ ಎಲ್ಲ ಯಾವ ಥರ ಡಿಸೈನ್ ಮಾಡಿದ, ಅದಕ್ಕೆ ಎಷ್ಟು ಅದ್ಭುತವಾಗಿ ಪೇಂಟಿಂಗ್ ಮಾಡಿದ್ದಾರೆ, ಅದೇ ನಂಗೆ ತುಂಬ ಖುಷಿಯಾಯಿತು. ದೇವಸ್ಥಾನದ ಒಳಗಡೆ ಎಲ್ಲ ನಮಗೆ ಈ ರಾಮಾಯಣ ಮತ್ತು ಮಹಾಭಾರತ ಇದೆಲ್ಲ ನಮ್ಮ ಕಣ್ಮುಂದೆ ಬಂದು ಹೋಗುತ್ತೆ ಒಂದ್ಸಲ, ಅಷ್ಟು ಅದ್ಭುತವಾಗಿ ಕೆತ್ತನೆನ ಮಾಡಿದ್ದಾರೆ. ಪ್ರತಿಯೊಂದೂ ಕೂಡ ಕೆತ್ತನೆಲ್ಲೇ ಕತೆ ಹೇಳೋ ಥರನೇ ಇದೆ, ಅಷ್ಟು ತುಂಬಾ ಚೆನ್ನಾಗಿದೆ. ಒಂದು ಅದ್ಭುತವಾಗಿರೋ ಒಂದು ಪ್ಲೇಸ್ ಅಂತ ಹೇಳ್ಬೋದು ಇದನ್ನು ನೋಡೋದಕ್ಕೆ. ಎಲ್ಲ ಗೋಡೆಗಳಲ್ಲೂ ಹಾಗೆ ಮೇಲ್ಛಾವಣಿಲಿ ಹಾಗೆ ಪ್ರತಿಯೊಂದು ಕಂಬದಲ್ಲೂ ಕೂಡ ನಾನು ಆವಾಗಲೇ ಹೇಳ್ದಂಗೆ ಐತಿಹಾಸಿಕ ಇದರಲ್ಲೇ ಮಾಡಿದ್ದಾರೆ. ಅಂದರೆ ರಾಮಾಯಣ ಮಹಾಭಾರತದಲ್ಲಿ ಬರುವಂಥ ಕೆಲವೊಂದು ಪಾತ್ರಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಸೊ ಅದೆಲ್ಲ ನಡೆದ ನಂತರ ಇವಾಗ ತೆಪ್ಪೋತ್ಸವದ ಕಾರ್ಯಕ್ರಮ ಕೂಡ ಶುರುವಾಗಿದೆ. ಇವಾಗ ನೋಡಿ ಜನ ಎಷ್ಟೊಂದು ಸೇರಿದ್ದಾರೆ ಅಂತೇಳಿ, ತುಂಬಾ ಚೆನ್ನಾಗಿತ್ತು. ಇದಂತೂ ಅದ್ಭುತವಾಗಿ ನಡೀತಾ ಇದೆ. ತುಂಗಾ ನದಿ ತೀರದಲ್ಲಿ ನಡೀತಾ ಇರೋವಂಥ ತೆಪ್ಪೋತ್ಸವ ಇದು. ಗುರುಜಿಯವರು ಕೂಡ ತೆಪ್ಪೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇವಾಗ ಆಕಾಶದಲ್ಲಿ ಚಂದ್ರ ಕೂಡ ಕಾಣಿಸ್ತಾ ಇದ್ದಾನೆ, ನೋಡ್ತಾ ಇದ್ದೀರಲ್ವಾ? ತುಂಬ ಅದ್ಭುತವಾಗಿರುವಂಥ ಸಮಯ ಇದು, ನಾವು ಕಣ್ಣಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ ಇವಾಗ ತೆಪ್ಪೋತ್ಸವದ ಕಾರ್ಯಕ್ರಮ ಕೂಡ ಶುರುವಾಗಿದೆ, ಅದನ್ನು ತೋರಿಸ್ತೀನಿ ನೋಡಿ. ಮಠದ ಮುಂಭಾಗದಲ್ಲಿ ತುಂಗಾ ನದಿ ಕೂಡ ಹರಿತಾ ಇದೆ. ತುಂಗಾ ನದಿಯಲ್ಲಿ ಇವಾಗ ತೆಪ್ಪೋತ್ಸವದ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಇದು ಕೊನೆಯ ದಿನ, ಕುಂಭಾಭಿಷೇಕದ ಕೊನೆಯ ದಿನದಲ್ಲಿ ಈ ರೀತಿ ಒಂದು ತೆಪ್ಪೋತ್ಸವದ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು. ನಿಮಗೆ ಕಾಣಿಸ್ತಾ ಇದ್ದಾರಲ್ಲ ಗುರುಜಿಯವರು ಕೂಡ. ಓಕೆ ಸ್ನೇಹಿತರೆ, ಇದಾಗಿತ್ತು ಶ್ರೀಮಠ ಹರಿಹರಪುರದ ಕುಂಭಾಭಿಷೇಕದ ಕೆಲವೊಂದಿಷ್ಟು ವಿಡಿಯೋಗಳು. ಇದೆಲ್ಲವೂ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೊಸಬ್ರು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.